ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಇಳಕಲ್ ತಾಲೂಕಿನ ಹಿಂದೂ ಪರ ಸಂಘಟನೆಗಳ ತವರೂರು ತುಂಬಾ ಗ್ರಾಮದಲ್ಲಿ ಹಿಂದೂ ಹುಲಿ ಪ್ರಮೋದ್ ಮುತಾಲಿಕ್ಜಿ ಅವರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹುನಗುಂದ್ ಮತ್ತು ಇಳಕಲ್ ತಾಲೂಕಿನ ಹಿಂದೂ ಪರ ಸಂಘಟನೆಗಳ ತವರೂರು ತಾಂಬಾ ಗ್ರಾಮದಲ್ಲಿ ಹಿಂದೂ ಹುಲಿ ಪ್ರಮೋದ್ ಜಿ ಮುತಾಲಿಕ್ ಅವರನ್ನ ಸನ್ಮಾನಿಸಲಾಯಿತು. ರಾಯಚೂರಿಗೆ ತೆರಳುತ್ತಿದ್ದ ವೇಳೆ ಅವರನ್ನ ತಾಂಬಾ ಕ್ರಾಸ್ನಲ್ಲಿ ಸನ್ಮಾನಿಸಲಾಯಿತು. इस संदर्भदल्लि श्रीराम सेने जिला प्रधान कार्यदर्शी प्रदीप अमरण्णवर श्रीराम सेना तालूक अध्यक्ष शरणु पाटील शिवकुमार बंगारकडे विमनगौड़ हिरेगौड़ किरण बारड्डी रमेश कटकोल ग्रामद हिरियरद संगप्पा बारड्डी शांतगौड़ पाटील दोड्डनगौड़ बाविकट्टी सेरिदंते इन्नितररु उपस्थितरिद्दरु. ಮುದೋಳ ತಾಲೂಕಿನ ಕಿಲ್ಲಾ ಹೊಸಕೋಟೆ ಗ್ರಾಮದಲ್ಲಿ ಸಂತರ ದಿಂಡಿ ಉತ್ಸವ ಸತ್ಸಂಗ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3 ದಿನಗಳವರೆಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನಲ್ಲಿ ಬರುವ ಕಿಲ್ಲಾ ಹೊಸಕೋಟೆ ಗ್ರಾಮದಲ್ಲಿ ಸಂತರ ದಿಂಡೆ ಸತ್ಸಂಗ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದಲ್ಲಿ ಜರುಗಿತು. ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನಲ್ಲಿ ಬರುವ ಕಿಲ್ಲಾ ಹೊಸಕೋಟೆ ಗ್ರಾಮದಲ್ಲಿ ಸತತ 3 ದಿನಗಳ ಕಾಲ ಕಾರ್ಯಕ್ರಮಗಳು ಸಂತರ ದಿಂಡಿ ಸತ್ಸಂಗ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಈ 5 ದಿನದ ದಿಂಡೆ ಕಾರ್ಯಕ್ರಮದಲ್ಲಿ ಪ್ರವಚನವನ್ನ ನೀಡಿದ ರವಿ ಮಹಾರಾಜರು ಮುದೋಳ ಸತೀಶ್ ವಂಟಗೋಡಿ ಶ್ರೀಕಾಂತ್ ಗುರುಜಿ ಬಸವನ ಬಾಗೇವಾಡಿ ರಾಮಚಂದ್ರ ಶಾಸ್ತ್ರಿ ಸಾತಾರ ದಿನಂಪ್ರತಿ ಒಬ್ಬರಂತೆ ಒಬ್ಬರು ಪ್ರವಚನವನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸಂತರು ಬಳೆಗಾರನ ಪಾತ್ರವನ್ನ ಮತ್ತು ಕೃಷ್ಣನ ಪೂಜೆ ಮಾಡುವ ನಾಟಕದ ಸೂಗನ್ನ ಹಾಕಿ ಜನರನ್ನು ರಂಜಿಸಿದರು. ಅದೇ ರೀತಿ ಚಿಕ್ಕ ಮಕ್ಕಳು ಧ್ವಜವನ್ನ ಹಿಡಿದುಕೊಂಡು ಶಾಂತ ರೀತಿಯಾಗಿ ಕುಳಿತುಕೊಂಡು ಆನಂದಿಸುತ್ತಿದ್ರು. ಸಂತರು ತಾಳ ಮೇಳಗಳಿಂದ ಹರೇ ರಾಮ್ ಹರೇ ಕೃಷ್ಣ ಅನ್ನುತ್ತಾ ಕೃಷ್ಣನ ನಾಮಸ್ಮರಣೆ ಮಾಡುತ್ತಾ ಬಲು ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಮುದುಕಪ್ಪ ಮಾಸ್ ರೆಡ್ಡಿ ವಿನೋದ್ ವಿಠಲಪ್ಪ ಮುಳ್ಳೂರು ಪಾಂಡಪ್ಪ ಹುಸುಮುಳ್ಳೂರು ತುಕಾರಾಂ ಬಿಂಸಿ ದಳವಾಯಿ ಮಲಕಾಜಿ ಬಿರಡಿ ಮತ್ತು ವೆಂಕಪ್ಪ ಉದುಪುಡಿ ವೆಂಕಣ್ಣ ರಾಮಣ್ಣ ಮುಳ್ಳೂರ್ ವೆಂಕನಗೌಡ ಪಾಟೀಲ್ ಈ ದಿಂಡಿ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಮುನ್ನ ಆಟೋ ಗ್ಯಾರೇಜ್ ಬಳಿ ಗೂಡ್ಸ್ ವಾಹನ ಕದಿಯುವ ವಿಫಲ ಯತ್ನ ನಡೆದಿದೆ. ಕಳ್ಳತನದ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಮುನ್ನ ಆಟೋ ಗ್ಯಾರೇಜ್ ಬಳಿ ಗೂಡ್ಸ್ ವಾಹನ ಕದಿಯುವ ವಿಫಲ ಯತ್ನ ನಡೆದಿದೆ. ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಚಿಕ್ಕೋಡಿ ರಸ್ತೆಗೆ ಹೊಂದಿಕೊಂಡಿರುವ ಮುನ್ನ ಆಟೋ ಗ್ಯಾರೇಜ್ ಎದುರು ದುರಸ್ತಿಗಾಗಿ ನಿಲ್ಲಿಸಿದ್ದ ಬುಲೆರೋ ಗೂಡ್ಸ್ ವಾಹನವನ್ನ ದಿನಾಂಕ 12ರ ರಾತ್ರಿ ಸುಮಾರು 3-4 ಗಂಟೆ ಸಮಯದಲ್ಲಿ ಕಳ್ಳತನದ ಯತ್ನ ನಡೆದಿದೆ. ಸುಮಾರು 4-5 ಜನರ ತಂಡ ಗ್ಯಾರೇಜ್ಗೆ ನುಗ್ಗಿ ಹಾಲಿನ ಡೈರಿಗಾಗಿ ಬಳಸುತ್ತಿದ್ದ ವಾಹನದ ಗಾಜುಗಳನ್ನು ಪುಡಿ ಮಾಡಿ ಡ್ಯಾಶ್ಬೋರ್ಡ್ ಮೇಲಿನ ಬಟ್ಟೆ ರಾಕ್ ಟಾಮಿ ಇನ್ನಿತರ ಸಾಮಗ್ರಿಗಳನ್ನು ಕದ್ದುಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಈ ಸಂಪೂರ್ಣ ಘಟನೆಯು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ತನಿಖೆ ಆರಂಭವಾಗಿದೆ. ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಸಿದ್ರಾಮಪ್ಪ ಉನ್ನದ್ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ಆರೋಪಿಗಳನ್ನು ಬಂಧಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ರಾತ್ರಿ ಮಾಡಿ ಹಿಂಗೆ ಮಾಡಿ ಕಂಪ್ಲೇಂಟು ಕೊಟ್ಟಿದ್ದೀವಿ.
ಈ ಗಾಡಿ ಇಲ್ಲೇ ಇರ್ತಾವು ಮಿಸ್ರಿ ಇಲ್ಲೇ ಇರ್ತಾವ ಇಷ್ಟ ಎಷ್ಟು ಇರ್ತಾವ ಗಾಡಿ ದಿವಸ ಇಲ್ಲಿ ನಿಮ್ಮಲ್ಲಿ ಗ್ಯಾರೇಜಾಗ ಸರ್ ಒಂದು 12 ಗಾಡಿ ಬರ್ತಾವು ಒಂದು 2-3 ಗಾಡಿ ನಿಲ್ತಾವು ಈಗ ಇದಾದ ಮೊದಲು ಹಿಂಗ ಪೈಲ ಆಗಿದ್ದು ಯಾವಾಗ ಇದಾಗಿ ಮೊದಲು ಬಿಟ್ಟು ಬಿಡಿದು ಮುನ್ನಾನ ಈ ಕೆಲಸದ ಮುನ್ನಾನ ಗ್ಯಾರೇಜಲ್ಲಿ ಬಿಟ್ಟಿದ್ದು ಅಯ್ಯ ಹೀಗಾಗಿ ರಾತ್ರಿ 4-5 ಜನ ಗಾಡಿ ಬಂದಿದೆ ಅವರು ಬಂದು गाड़ी ओडक बंदूल नमी गल रात्रि बेगे नाक गंटे सुमार सीसी कैमरा रेकॉड आगे रेकॉड आद कारण मत गेरब मेत्री गे गेरबॉक्स उत्तर गेरबॉक्स उत्तर गेरबॉक्स उत्तर गाड़ी ओयत गाड़ी ओयत गेरबॉक्स आद कार मत जैक टमी लिवर डैशबोर्ड अरवी वे सन सणु सामान तकारी ईद जन सीसी कैमरा सरी आगे ಐ ಜನ ಇದ್ರಿ ಗಾಡಿಗೆ ಅತ್ತ ಕಡೆ ಡ್ರೈವರ್ ಸೈಡ್ ಗ್ಲಾಸ್ ಎಲ್ಲ ಹೊಡೆದರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಹ ಪೊಲೀಸ್ ಯಾವ ಕೊಟ್ಟಿದ್ರಿ ನಿನ್ನೆ ರಾತ್ರಿ ಪೊಲೀಸ್ ಏನು ಹೇಳ್ರು ಪೊಲೀಸ್ ಇನ್ಕ್ವೈರಿ ಮಾಡ್ತಾ ಇದ್ದೀನಿ ನಿಮ್ಮ ಹೆಸರು ವೀರಪ್ಪ ಲಕ್ಷ್ಮಣ ರಾಮಗೌಡ ಪಾಟೀಲ್ ಸತ್ಯಂ ನ್ಯೂಸ್ ಜಿಲ್ಲಾ ವರದಿಗಾರರು ಹುಕ್ಕೇರಿ ತಾಲೂಕಿನ ಕಡಹಟ್ಟಿ ಗ್ರಾಮದ ರಮೇಶ್ ನಗರದ ಶ್ರೀ ಕೊರವಂಜಿ ದೇವಿ ದೇವಸ್ಥಾನಕ್ಕೆ ನೂತನವಾಗಿ ನಿರ್ಮಿಸಿದ ಶಿಖರದ ಉದ್ಘಾಟನೆ ಹಾಗೂ ಕಳಸಾರೋಹಣದ ಕಾರ್ಯಕ್ರಮ ಮತ್ತು ಜಾತ್ರಾ ಮಹೋತ್ಸವ ಇತ್ತೀಚೆಗೆ ಯಶಸ್ವಿಯಾಗಿ ಜರುಗಿತು ಹುಕ್ಕೇರಿ ತಾಲೂಕಿನ ಕಡಹಟ್ಟಿ ಗ್ರಾಮದ ಗಡ್ಡೆತೋಟ ರಮೇಶ್ ನಗರದ ಶ್ರೀ ಕೊರವಂಜಿ ದೇವಸ್ಥಾನಕ್ಕೆ ನೂತನವಾಗಿ ನಿರ್ಮಿಸಿದ ಶಿಖರದ ಉದ್ಘಾಟನೆ ಮತ್ತು ಕಳಸಾರೋಹಣ ಹಾಗೂ ಜಾತ್ರಾ ಮಹೋತ್ಸವ ಇತ್ತೀಚೆಗೆ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಮಹಾಂತೇಶ್ವರ ವಿರಕ್ತಮಠ ಬೆಲ್ಲದ ಬಾಗೇವಾಡಿ ವಹಿಸಿದ್ದರು ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಪವನ್ ಕತ್ತಿ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಬೆಲ್ಲದ ಬಾಗೇವಾಡಿ ಇವರು ಭಾಗಿಯಾಗಿದ್ದರು ಕೊರವಂಜಿ ದೇವಿಗೆ ಅಭಿಷೇಕ ಉಡಿ ತುಂಬುವುದು ಪಲ್ಲಕ್ಕಿ ಆಹ್ವಾನ ಸುಮಂಗಲಿಯರ ಆರತಿ ವಾದ್ಯ ವೃಂದದೊಂದಿಗೆ ಮಂಗಲ ಕಲಶದ ಮೆರವಣಿಗೆ ನವಗ್ರಹ ಶಾಂತಿ ವಿಧಾನವನ್ನ ವಿಧಾನಾಚಾರ್ಯರಾದ ಶ್ರೀ ವಿಜಯ್ ಉಪಾಧ್ಯಾಯ ಶ್ರೀ ಬಾಬುರಾವ್ ಉಪಾಧ್ಯಾಯ ನಡೆಸಿಕೊಟ್ಟರು ಸರ್ವರಿಗೂ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಜಾತ್ರೆಯ ನಿಮಿತ್ತ ರಸಮಂಜರಿ ಕಾರ್ಯಕ್ರಮ ಮತ್ತು ಡೊಳ್ಳಿನ ಪದಗಳನ್ನ ಏರ್ಪಡಿಸಲಾಗಿತ್ತು ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಅಪ್ಪ ಸಾಹೇಬ್ ಕೇಮಲಾಪುರೆ ಅಧ್ಯಕ್ಷರು ಆದಿನಾಥ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ಬೆಲ್ಲದ ಬಾಗೇವಾಡಿ ರಾಜು ಅಪ್ಪ ಸಾಹೇಬ್ ಕೇಮಲಾಪುರೆ ಶಿವಪ್ಪ ನಿಂಗಪ್ಪ ರಕ್ಷಿ ವಿಜಯ್ ಕೇಮಲಾಪುರೆ ಮಹಾವೀರ್ ನೇಗಿನಾಳ್ ರಾಹುಲ್ ಅಜಿತ್ ಕೇಮಲಾಪುರೆ ಮರಪ್ಪ ಶ್ರೀಪಾಲ್ ಮುನ್ನೊಳ್ಳಿ ಸಂದೀಪ್ ಪ್ರಕಾಶ್ ಕತ್ತಿ ಕಿಶೋರ್ ಕತ್ತಿ ಸಿದ್ದಪ್ಪ ಕಬ್ಬೂರ್ ಶಿಕ್ಷಕರಾದ ಎನ್ ಬಿ ತೇರದಾಳ್ ಎಂ ಎನ್ ತೇರದಾಳ್ ಮತ್ತು ಕಡಕಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಕೊರವಂಜಿ ದೇವಿಯ ಆಶೀರ್ವಾದ ಪಡೆದರು ಒಟ್ಟಾರೆಯಾಗಿ ಜಾತ್ರೆ ಯಶಸ್ವಿಯಾಗಿ ನೆರವೇರಿತು ಸಾಂಗ್ಲಿಯಲ್ಲಿ ದಕ್ಷಿಣ ಭಾರತ ಜೈನ ಸಭೆ ಶತಮಾನೋತ್ಸವ ಮಹಾ ಅಧಿವೇಶನಕ್ಕೆ ಚಾಲನೆಗೂ ಮುನ್ನ ನಗರಕ್ಕೆ ಆಗಮಿಸಿದ ಮಹಾ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ನಗರದ ನೂತನ ಕರ್ಮವೀರ ಭಾವೂರಾವ್ ಪಾಟೀಲ್ ಪತ್ತಿನ ಸಂಸ್ಥೆಯ ಕಾರ್ಯಾಲಯದ ಉದ್ಘಾಟನೆ ನೆರವೇರಿಸಿದರು ಸಾಂಗ್ಲಿಯಲ್ಲಿ ದಕ್ಷಿಣ ಭಾರತ ಜೈನ ಸಭೆ ಶತಮಾನೋತ್ಸವ ಮಹಾ ಅಧಿವೇಶನಕ್ಕೆ ಚಾಲನೆಗೂ ಮುನ್ನ ನಗರಕ್ಕೆ ಆಗಮಿಸಿದ ಮಹಾ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನಗರದ ನೂತನ ಕರ್ಮವೀರ್ ಭಾವೂರಾವ್ ಪಾಟೀಲ್ ಪತ್ತಿನ ಸಂಸ್ಥೆಯ ಕಾರ್ಯಾಲಯದ ಉದ್ಘಾಟನೆಯನ್ನು ನೆರವೇರಿಸಿದರು ತದನಂತರ ನೇಮಿನಾಥ್ ನಗರದಲ್ಲಿನ ಕಲ್ಪಾದ್ರೂಮ ಕ್ರೀಡಾಂಗಣದಲ್ಲಿ ಮುಖ್ಯ ವೇದಿಕೆಯಲ್ಲಿ ದಕ್ಷಿಣ ಭಾರತ ಜೈನ ಸಭೆಯ ಮಹಾ ಅಧಿವೇಶನಕ್ಕೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸಚಿವರಾದ ಜಯಂತ್ ಪಾಟೀಲ್ ಮತ್ತು ವೇದಿಕೆಯಲ್ಲಿ ಗಣ್ಯರಿಂದ ದೀಪ ಬೆಳಗಿಸಿ ಮಹಾ ಅಧಿವೇಶನಕ್ಕೆ ಚಾಲನೆ ನೀಡಿದರು ಮಹಾ ಆರೋಗ್ಯ ಶಿಕ್ಷಣ ಸಚಿವ ರಾಜೇಂದ್ರ ಪಾಟೀಲ್ ಯಡ್ರಾವ್ಕರ್ ಸ್ವಾಗತಿಸಿದರು ನಂತರ ವೇದಿಕೆಯಲ್ಲಿನ ಗಣ್ಯರಿಗೆ ದಕ್ಷಿಣ ಭಾರತ ಜೈನ ಸಭೆ ವತಿಯಿಂದ ಶಾಲು ಶ್ರೀಫಲ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಲಾಯಿತು ತದನಂತರ ಶ್ರೀಮತಿ ಕಳಂತ್ರೆ ಶ್ರಾವಿಕಾಶ್ರಮ ಹಾಗೂ ಶೇಟ್ ರಾಧ ದಾವುಡ ದಿಗಂಬರ್ ಜೈನ ಬೋರ್ಡಿಂಗ್ ನೂತನ ವಾಸ್ತುಗಳ ಉದ್ಘಾಟನೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಮತ್ತು ಗಣ್ಯರಿಂದ ನಡೆಯಿತು ಸಹಕಾರ ಮಹರ್ಷಿ ಕಲ್ಲಪ್ಪನ ಅವಾರ್ಡೆ ಅವರಿಗೆ ಕರ್ಮವೀರ ಭಾವೂರಾವ್ ಪಾಟೀಲ್ ಶಿಕ್ಷಣ ಸೇವಾ ಪುರಸ್ಕಾರ ಮತ್ತು ಸ್ವರ್ಗೀಯ ಬಾಪುಸಾಬ್ ಬೋರ್ಗಾವೆ ಅವರಿಗೆ ಮರಣೋತ್ತರ ಜೀವನ ಗೌರವ ಪ್ರಶಸ್ತಿ 1,00,000 ರೂಪಾಯಿ ನಗದು ಸನ್ಮಾನ ಪತ್ರ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ 5,00,000 ರೂಪಾಯಿ ದೇಣಿಗೆ ನೀಡಿ ಮಾತನಾಡಿ ಜೈನ ಸಮಾಜಕ್ಕೆ ಸರ್ಕಾರದ ವತಿಯಿಂದ ಸಕಲ ಸೌಲತ್ತುಗಳನ್ನು ಈಗಾಗಲೇ ನೀಡಲಾಗಿದೆ ಇನ್ ಮುಂದೆಯೂ ಕೂಡ ಜೈನ ಸಮಾಜದ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರಕ್ಕೆ ಸರ್ವತೋಪರಿ ಸಹಕಾರ್ಯ ನೀಡಲಾಗುವುದು ಎಂದರು ಇದೇ ವೇಳೆ ವೇದಿಕೆಯಲ್ಲಿನ ಗಣ್ಯರಿಂದ ಪ್ರಥಮಾಚಾರ್ಯ ಶಾಂತಿ ಸಾಗರ್ ಮುನಿಗಳ ಜೀವನ ಚರಿತ್ರೆ ಸಾರುವ ಧರ್ಮ ಸಾಮ್ರಾಜ್ಯ ನಾಯಕ ಮರಾಠಿ ಮತ್ತು ಕನ್ನಡ ಗ್ರಂಥಗಳ ಪ್ರಕಾಶನ ಹಾಗೂ ದಕ್ಷಿಣ ಭಾರತ ಜೈನ ಸಭಾ ದರ್ಶನ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರು ಸಮಾರಂಭದಲ್ಲಿ ಶಾಸಕ ಅಭಯ್
ಪಾಟೀಲ್, ಸಂಗಲಿ ಮಿರಾಜ್ ಮಹಾಪೌರ, ಸುರೇಶ್ ಪಾಟೀಲ್, ವಿಶ್ವಜಿತ್ ಕದಂ, ಸತೇಜ್ ಪಾಟೀಲ್, ರಾಜು ಶೆಟ್ಟಿ, ಉದಯ್ ಸಾಮಂತ್, ಹಸನ್ ಮುಶ್ರಿಫ್, ಜಯಂತ್ ಪಾಟೀಲ್ ಮಾತನಾಡಿ, ದಕ್ಷಿಣ ಭಾರತ ಜೈನ ಸಭೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಎರಡೂ ರಾಜ್ಯಗಳು ಸಹಕಾರ ನೀಡುತ್ತಿವೆ. ಕರ್ನಾಟಕದಂತೆ ಮಹಾರಾಷ್ಟ್ರದಲ್ಲೂ ಕೂಡ ಜೈನ ಧರ್ಮದ ಏಳಿಗೆಗಾಗಿ ಸಕಲ ಸವಲತ್ತುಗಳನ್ನು ನೀಡುವಲ್ಲಿ ಹಿಂದೆ ಬೀಳದು ಎಂದರು. ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಮಾತನಾಡಿ, ಅಲ್ಪಸಂಖ್ಯಾತ ಕಷ್ಟಪಡುವ ಶ್ರಮಿಕ ಜನಾಂಗಕ್ಕೆ ಮಹಾಸರ್ಕಾರ ಯಾವತ್ತೂ ಸಹಕಾರ ನೀಡುತ್ತಾ ಬಂದಿದ್ದು, ಬರುವ ಮಳೆಗಾಲದ ಅಧಿವೇಶನದಲ್ಲೂ ಜೈನ ಸಮಾಜದ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದು. ಸಮಾಜದ ಏಳಿಗೆಗಾಗಿ ಶಾಂತಿ ಅಹಿಂಸೆಯ ಸಂದೇಶ ಸಾರಿದ ಜೈನ ಸಮಾಜಕ್ಕೆ ತಮ್ಮ ಮಹಾರಾಷ್ಟ್ರ ಸರ್ಕಾರ ಸಹಾಯ ಸವಲತ್ತುಗಳನ್ನು ಒದಗಿಸಲು ಸದಾ ಸಿದ್ಧವಾಗಿದೆ ಎಂದರು. ಅಲ್ಲದೆ ಜೈನ ಧರ್ಮದ ಅಸ್ತಿತ್ವ, ವಿಚಾರ ಆಚಾರಗಳನ್ನು ಸಾರುವ ಜೈನ ಧರ್ಮ ಪ್ರಾಚೀನವಾದದ್ದು, ಇದನ್ನು ಬೆಳೆಸುವ ಕಾರ್ಯ ಮಹಾರಾಷ್ಟ್ರದ್ದು ಎಂದರು. ಎರಡೂ ರಾಜ್ಯಗಳ ಸಿಎಂ ಗೈರು. ಶತಮಾನೋತ್ಸವ ಮಹಾ ಅಧಿವೇಶನದಲ್ಲಿ ಕರ್ನಾಟಕದ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ ದಕ್ಷಿಣ ಭಾರತ ಜೈನ ಸಭೆಯ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎರಡೂ ರಾಜ್ಯಗಳ ಸುಮಾರು 50,000 ಅಧಿಕ ಶ್ರಾವಕ ಶ್ರಾವಕಿಯರು ಮಧ್ಯಾಹ್ನ 2 ಗಂಟೆಯವರೆಗೆ ತಮ್ಮ ರಾಜ್ಯಗಳ ದೊರೆಯ ದಾರಿ ಕಾಯ್ದರೂ ಬರಲೇ ಇಲ್ಲ. ಕೊನೆಗೆ ಅವರು ಕಳುಹಿಸಿದ ಶುಭ ಸಂದೇಶ ಓದಿ ಕಿಕ್ಕಿರಿದು ತುಂಬಿದ ಜಿನ ಬಾಂಧವರಿಗೆ ತಲೆ ಮೇಲೆ ತಣ್ಣೀರಿನ ಬಟ್ಟೆ ಇಟ್ಟರು. ಶತಮಾನೋತ್ಸವ ಸಮಾರಂಭದಲ್ಲಿ ಸಚಿವ ಹಸನ್ ಮುಶ್ರೀಫ್, ಡಾಕ್ಟರ್ ವಿಶ್ವಜಿತ್ ಕದಂ, ಸಚಿವ ಸತೇಜ್ ಪಾಟೀಲ್, ಸಂಸದ ಸಂಜಯ್ ಕಾಕಾ ಪಾಟೀಲ್, ರಾಜು ಶೆಟ್ಟಿ, ಪ್ರಕಾಶ್ ಅವಾಡೆ, ಅರುಣ್ ಲಾಡ್, ವೀರಕುಮಾರ್ ಪಾಟೀಲ್, ಕಲ್ಲಪ್ಪನ ಮಗ್ಗೇಣವರ್, ಅಧ್ಯಕ್ಷ ರಾವ್ ಸಾಹೇಬ್ ಪಾಟೀಲ್, ಮಾಜಿ ಮಹಾಪೌರ ಸುರೇಶ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ 1ನೇ ಮೂರನೇ ಅಧಿವೇಶನ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವುದು ನನ್ನ ಸೌಭಾಗ್ಯವಂತ ನಾನು ತಿಳಿಸುತ್ತೇನೆ. ಇದಕ್ಕೆ ನನಗೆ ಸಿಕ್ಕಂತ ಅತ್ಯಂತ ಗೌರವವಾದಂತಹ ಅತ್ಯಂತ ಗೌರವವೆಂದು ನಾನು ಭಾವಿಸುತ್ತೇನೆ. ಈ ಪದವಿಯಲ್ಲಿ ಗೌರವಿಸಿದ ಎಲ್ಲರಿಗೂ ಅಭಿನಂದನೆಗಳು. ಇಂತಹ ಒಂದು ಸಮಾನಕ್ಕೆ ಮಹಾರಾಷ್ಟ್ರ ಕರ್ನಾಟಕದ ಶಾಸಕರು, ಮಂತ್ರಿಗಳು, ಶಾಸಕರು, ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕಾರ್ಖಾನೆಗಳು, ಪುರಸಭೆಯ ಪಂಚಾಯತಿ ಸದಸ್ಯರು, ಶ್ರಾವಕ ಶ್ರಾವಕಿಯರು, ಪತ್ರಕರ್ತರು, ಪ್ರಸಾರ ಮಾಧ್ಯಮದವರು, ಸಭೆಯ ಕಾರ್ಯಕರ್ತರು, ಆದರೆ ಸಭೆಗೆ ನಮ್ಮ ಗೌರವಿಸಲಿ. ಸಭೆ ನಡೆದು ಬಂದ ದಾರಿ ಸಮಾಜದ ಸಮಸ್ಯೆಗಳು ಅವಮಾನದ ಕೈಗೆತ್ತಿಕೊಂಡು ಕಾರ್ಯಗಳನ್ನು ತಮ್ಮ ಸಲಹೆ ಸೂಚನೆಗಳನ್ನು ಸಭೆ ನಡೆಸುತ್ತದೆ. ಶತಮಾನೋತ್ಸವದ ಈ ಸಭೆಯಲ್ಲಿ ಹಿರಿಯ ಉದ್ಯಮ, ಸರ್ಕಾರ, ಶಿಕ್ಷಣ, ರಾಜಕೀಯ, ಧಾರ್ಮಿಕ ಹೀಗೆ 10 ಹಲವಾರು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿ ಈ ಮೊದಲ ಸಭೆ ಅಧ್ಯಕ್ಷರಾಗಿ ಸನ್ಮಾನಿಸಿದ ಕಲ್ಲಪ್ಪನ ಅವರೇ ಇವರಿಗೆ ಕಾನೂನು ಭಾವನಾತ್ಮಕ ಶಿಕ್ಷಣ ಪುರಸ್ಕಾರ ನೀಡಿದೆ. ಅದರಂತೆ ಜೈನ ಸಮಾಜದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಧಾರ್ಮಿಕ ಅಲ್ಪಸಂಖ್ಯಾತ ಎಂದು ಘೋಷಿಸಿ ಸರ್ಕಾರದ ಸವಲತ್ತುಗಳನ್ನು ಸಮಾನಕ್ಕೆ ಲಘುತನ ತಮ್ಮ ಜೀವನದ ಅಮೂಲ್ಯ ವರ್ಷಗಳನ್ನು ಮುಡಿಪಿಟ್ಟಂತಹ ಸ್ವರ್ಗೀಯ ಪಾಕಿಸ್ತಾನ ಸಾಮಂತ ದುರ್ಗಾನಾಮ ಇವರಿಗೆ ಜೀವನ ಗೌರವ ಪುರಸ್ಕಾರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಮರಣೋತ್ತರ ನೀವು ಸ್ಮರಿಸಿದ್ದೇವೆ. ದಿವಂಗತ ಮುನಿ ಪುರಂಜಿ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಕ್ತಿಸಾಗರ್ ಅವರ ಜೀವನ ಸಾಧನೆಗಳನ್ನು ಸವಿಸ್ತರವಾಗಿ ನಿರೂಪಿಸಿ ಗ್ರಂಥವನ್ನು ಕನ್ನಡ ಮರಾಠಿ ಸಾಹಿತ್ಯಗಳಲ್ಲಿ ಲೋಕಾರ್ಪಣೆ ಮಾಡಿ ಅದರ ಜವಾಬ್ದಾರಿಯನ್ನು ತಕ್ಕೊಂಡಂತಹ ಡಾಕ್ಟರ್ ಸಿ ಎನ್ ಚೌಳೆ ಇವರಿಗೆ ನಾನು ದಕ್ಷಿಣ ಭಾರತದ ಸಭೆಯಿಂದ ಆರ್ಥಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಶ್ರೀಮಂತ ಸರ್ ಇನ್ನೂ ಕೆಲವು ಹಲವು ಕಾರ್ಯಗಳಿಗೆ ನಾವು ಚಾಲನೆ ನೀಡಿದ್ವಿ. ಹುಬ್ಬಳ್ಳಿ ಬೆಳಗಾವಿ ಸಾಗರಿ ಕೊಲ್ಲಾಪುರ ಮೊದಲು ಇತರ ಸಮಸ್ಯೆ ನಿವಾರಿಸಿ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಸವಳಿ ಕ್ಷೇತ್ರದಲ್ಲಿ ಸಮರೋಪಾದಿಯಲ್ಲಿ ನವ ನಿರ್ಮಾಣವಾಗಿದೆ. ಸವಳಿ ಅದೇ ಪ್ರಕಾರ ಕೇಂದ್ರ ಕಾರ್ಯಾಲಯಗಳನ್ನು ಸಂಪರ್ಕಿಸಿಕೊಳ್ಳುವ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತರಬೇತಿ ಕೇಂದ್ರಗಳು ಸಮರ್ಥವಾಗಿ ನಡೆಸಿಕೊಂಡಿವೆ. ಅನೇಕ ಶಾಲೆಗಳಲ್ಲಿ ಬಸದಿ ಕಾರ್ಯಕ್ರಮಗಳನ್ನು ಕರೆತಾ ಇದೆ. ನಮ್ಮ ದಕ್ಷಿಣ ಭಾರತ ಜೈನ ಸಭೆ ಶಕ್ತಿ ಅಂದರೆ ವೀರಶಾವಗಳು ಅದರಲ್ಲಿ ನಮಗಿಂತ ಸವಿಸ್ತಾರವಾಗಿ ಜಯಂತ್ ಪಾಟೀಲ್ ಸಾಹೇಬರ ಕುತ್ತನೂರು ಸಾಹೇಬರ ಮಾತಾಡಿಲ್ಲ ಆದರ್ಶ ಹಿಂದೆ ಯಾವ ಕಾಲ ಒಂದು ರಾಷ್ಟ್ರ ಸೇವಾದಲ್ಲಿತ್ತು. ಅದೇ ರೀತಿ ವೀರಶಾವಗಳು ಇಂದು ನಾನು ಹೇಳಲಿಕ್ಕೆ ಹೆಣ್ಣು ಅನಿಸಿಕೊಂಡು 10,000 ಕಾರ್ಯಕರ್ತರು ಇಂದು ಶಾವಗಳಲ್ಲಿ ಸೇವಾಭಾವೃತ್ತಿ ಅಂತ ಕೆಲಸ ಮಾಡ್ತಿದ್ದಾರೆ. ಸಮಾಜದಲ್ಲಿ ದೇಶದಲ್ಲಿ ಯಾವೇ ಯಡ್ರಾಪುರ ಪಾಟೀಲ್ ಸಾಹೇಬರೇ ವೇದಿಕೆ ಮ್ಯಾಗ ಮತ್ತು ಕೂತುಕೊಂಡಂತ ಎಲ್ಲಾ ಪಾಟೀಲ್ಗಳಿಗೆ ನಾನು ಧನ್ಯವಾದ ಹೇಳಿಕೆ ಇಚ್ಛೆಪಟ್ಟರು. ವಿಶೇಷವಾಗಿ ಈ 100ನೇ ದಕ್ಷಿಣ ಭಾರತ ಜೈನ ಸಭೆಯ ಅಧಿವೇಶನಕ್ಕ ಒಂದು ಇವತ್ತು ಅವಾರ್ಡ್ ಸತ್ಕಾರ ಮಾಡಿ
ನಾವು ನಮ್ಮನ್ನ ನಾವು ಉಳಿಸಿಕೊಂಡೆ ಅಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಅದೇ ರೀತಿ ಸಮಯದಲ್ಲಿ ಅಜಿತ್ ದಾದಾ ಭಾಷಣ ಕೇಳಕ್ಕೆ ಕರ್ನಾಟಕ ಸರ್ಕಾರ ಅನೇಕ ಜೈನ ಸಮಾಜಕ್ಕೆ ಸೌಲಭ್ಯವನ್ನು ಕೊಟ್ಟಿದ್ದೆ ಅದ್ಬಿಟ್ಟು ಹೆಚ್ಚು ಮಾರಾಟ ಸರ್ಕಾರ ಕೊಡಬೇಕಂತ ನಿಮಗೆ ಇಚ್ಛೆ ಆಯ್ತು. ಜೈತವೆಲ್ಲ ಮತ್ತ ಅಜಿತ್ ದಾದಾ ಮಾಡ್ತಾರೆ, ಯಾಕಂದ್ರೆ ನಾನು ಬೆಳಗಾವಿದವ್ರು ನಮ್ಮ ಕೂತಿದ್ದೇವೆ, ಏನೇನು ಹೇಳ್ತಾರೆ ಏನ್ ಮಾಡ್ತಾರಂತ ನಾನು ಹೆಚ್ಚು ಹೇಳುದಿಲ್ಲ. ರಾವ್ಸಾಬ್ ಪಾಟೀಲ್ ಸಾಹೇಬ್ರು ಯಾವಾಗ ಅಧ್ಯಕ್ಷರಾದ್ರು ಅವಾಗಿದ್ದ ದಕ್ಷಿಣ ಭಾರತ ಜೈನ್ ಸಭೆ ಬೆಳಗಾವಿ ಸಂಬಂಧಿಸಿದಂತೆ ಅನಿಸ್ತು ಅವಾಗಿಂದ ನಮಗೂ ಒಂದು ಹುಡುಕು ಬಂದದ. ಮತ್ತು ದಾದಾ ಅವರ ಅಧ್ಯಕ್ಷತೆ ಅನೇಕ ಕೆಲಸ ಕಾರ್ಯಗಳಾಗಿದ್ದಾವ, ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ದಾದಾ ಅವರ ಅಧ್ಯಕ್ಷತೆಗೆ ಆಗುವ ಮಾತನ್ನು ಹೇಳ್ತಾ स्वागत करीत आहोत समाजामध्ये आपल्याला कामाची संधी दिल्यानंतर जे काही आपल्याला देता येणे शक्य असेल ते देण्याचा मला पासूनचा प्रयत्न केला गेला पाहिजे त्याच्यामध्ये जातीचा पातीचा धर्माचा गोत्याचा विचार करायचा असतो माणूस तिचा विचार करायचा असतो ही देखील शिकवण पवार साहेबांनी आम्हाला त्या पासून मध्ये दिलेली. मी आपल्याला त्या अधिवेशनाच्या निमित्तानं शब्द देतो की पुढचा आमचा अधिवेशन जुलैमध्ये पावसाळी अधिवेशन आहे, साधारण एक बैठक मंत्रालयामध्ये घेऊन या संदर्भात जे कोण प्रमुख व्यक्ती आणि या समाजाच्या करता जे जे करता येणे शक्य असेल ते करण्याच्या करता मी व्यक्तींची तरी कमी पडणार नाही हा विश्वास मी आपल्या सगळ्यांनी घेतो. आपण सगळेजण या भारतामध्ये राहत असताना संविधान मानत असताना कायदा मानत असताना नियमांचं पालन करत असताना जर कुठल्या आजूबाजूच्या राज्यामध्ये आपल्यापेक्षा काही वेगळं देण्याचा प्रयत्न ते सरकार करत असेल तर हे महाराष्ट्र, त्याच्यामध्ये महा आणि राष्ट्र असे दोन्ही शब्द येतात आणि त्याच्यामध्ये शाहू फुले आंबेडकरांचं विजापूर छत्रपती शिवाजी महाराजांचं आपण नाव घेत असतो. त्याच्यामुळं आजूबाजूच्या राज्यामध्ये आपल्या समाजाच्या करता ज्या काही गोष्टी केल्या जातात त्याच्यामध्ये महाराष्ट्र कुठं मागं राहणार नाही ही पण खात्री मी ह्या कार्यक्रमाच्या निमित्तानं आपल्या सर्व सहकारी मित्रांना देऊ इच्छितो. जैन समाजाकडून त्यांची मानवता, त्यांची उद्योगशीलता, त्यांची परोपकाराची भावना ही पण आपण सगळ्यांनी शिकली पाहिजे. ही पण बाब या अधिवेशनाच्या निमित्तानं मला आवर्जून सांगायची. ಹುಕ್ಕೇರಿ ನಗರದ ಗುರುಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಅಕ್ಷರ ದಾಸೋಹ ಕೇಂದ್ರದಲ್ಲಿ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಯೋಜನೆ ಸೇರಿದಂತೆ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಅಕ್ಷರ ದಾಸೋಹ ಯೋಜನೆಗೆ ಚಾಲನೆ. 2022-23 ಸಾಲಿನ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಯೋಜನೆಗೆ ಇಂದು ಚಾಲನೆ ದೊರಕಿತು. ಹುಕ್ಕೇರಿ ನಗರದ ಗುರುಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಅಕ್ಷರ ದಾಸೋಹ ಕೇಂದ್ರದಲ್ಲಿ ಶಾಲಾ ಪ್ರಾರಂಭೋತ್ಸವದ ನಿಮಿತ್ತ ಮಕ್ಕಳಿಗೆ ಶಾವಿಗೆ ಪಾಯಸ ಮತ್ತು ಬಿಸಿ ಬೇಳೆಬಾತ್ ಸೇರಿದಂತೆ ಹಾಲು ನೀಡುವುದರ ಮುಖಾಂತರ ಹುಕ್ಕೇರಿ ತಾಲೂಕು ಪಂಚಾಯತ್ ಇಒ ಉಮೇಶ್ ಸಿದ್ನಾಳ್ ಚಾಲನೆ ನೀಡಿದ್ರು. ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡೀನ್ ದೀಪ ಪ್ರಜ್ವಲನೆ ಮಾಡಿ ಶುಭ ಕೋರಿದ್ರು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅಕ್ಷರ ದಾಸೋಹ ಯೋಜನೆ ಶಿಕ್ಷಣಾಧಿಕಾರಿ ಎಸ್ಎಂ ನದಾಫ್ ವಾಹನಗಳಿಗೆ ಚಾಲನೆ ನೀಡಿದ್ರು. ನಿಪ್ಪಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದ್ ಅನ್ನಪೂರ್ಣೇಶ್ವರಿಗೆ ಪೂಜೆ ಸಲ್ಲಿಸಿ ಈ ವರ್ಷದ ದಾಸೋಹ ಪೂಜೆಯನ್ನ ನೆರವೇರಿಸಿದ್ರು. ಹುಕ್ಕೇರಿಯ ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕರಾದ ಎಸ್ಎಸ್ ಹಿರೇಮಠ್ ಅವರು ಸಿಬ್ಬಂದಿಗಳಿಗೆ ಮಾರ್ಗಸೂಚನೆ ನೀಡಿದ್ರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಉಪಸ್ಥಿತರಿದ್ರು. ಕಟಕೋಳಿ ಎಂ ಚಂದರ್ಗಿ ಹಿರೇಮಠದ ರೇಣುಕಾ ಗಡದೇಶ್ವರ ದೇವರು ಹಾಗೆಯೇ ಸಂಪತ್ತ ಕುಮಾರ್ ಶಾಸ್ತ್ರಿಗಳವರು ವಿಶೇಷ ಪೂಜೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಸಿದ್ನಾಳ್ ಗುರುಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಅಡಿಯಲ್ಲಿ ನಡೆಯುತ್ತಿರುವ ಅಕ್ಷರ ದಾಸೋಹ ಯೋಜನೆ ಅಚ್ಚುಕಟ್ಟಾಗಿ ನಡೆಯುತ್ತಿರುವುದು ನಮಗೆ ಅತೀವ ಸಂತೋಷ ತಂದಿದೆ ಎಂದರು. ಹುಕ್ಕೇರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡೀನ್ ಮಾತನಾಡಿ ಸ್ವಚ್ಛತೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಹುಕ್ಕೇರಿ ತಾಲೂಕಿನ 40,000 ಮಕ್ಕಳಿಗೆ ಇವತ್ತು ಅಕ್ಷರ ದಾಸೋಹ ಪ್ರಾರಂಭಗೊಂಡಿತು. ಹಾಗೆಯೇ ಚಿಕ್ಕೋಡಿ ತಾಲೂಕಿನಲ್ಲಿರುವ ಉಪಕೇಂದ್ರ ನಾಯಿಂಗ್ಲಸ್ನಿಂದ 25,000 ಮಕ್ಕಳಿಗೆ ಅಕ್ಷರ
ಅಕ್ಷರ ದಾಸೋಹ ಯೋಜನೆ ಆರಂಭಗೊಂಡಿತ್ತು. ಬೆಳಗಾವಿ ಮಹಾನಗರದ ವೈಭವ ನಗರದ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಇಡಲಾಗಿದ್ದ ಹಿಂದೂ ದೇವಾನುದೇವತೆಗಳ ಭಿನ್ನಗೊಂಡ ಫೋಟೋಗಳನ್ನು ಸರ್ವ ಲೋಕ ಸೇವಾ ಫೌಂಡೇಶನ್ ವತಿಯಿಂದ ಸಂಗ್ರಹಿಸಲಾಯಿತು. ರವಿವಾರದಂದು ಬೆಳಗಾವಿ ಮಹಾನಗರದ ವೈಭವ ನಗರ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಎಲ್ಲೆಂದರಲ್ಲಿ ಎಸೆದಿರುವಂತಹ ಹಿಂದೂ ದೇವಾನುದೇವತೆಗಳ ಭಿನ್ನಗೊಂಡ ಫೋಟೋಗಳನ್ನ ಸಂಗ್ರಹಿಸುವ ಕಾರ್ಯ ನೆರವೇರಿತು. ಸರ್ವಲೋಕ ಸೇವಾ ಫೌಂಡೇಶನ್ ವತಿಯಿಂದ ಫೋಟೋ ಸಂಗ್ರಹ ಕಾರ್ಯ ನಡೆಯಿತು. ಈ ಸೇವಾ ಕಾರ್ಯದಲ್ಲಿ ಸರ್ವಲೋಕ ಸೇವಾ ಫೌಂಡೇಶನ್ ಅಧ್ಯಕ್ಷ ವೀರೇಶ್ ಬಸಯ್ಯ ಹಿರೇಮಠ್, ಗುರುರಾಜ್ ವಾಲಿ, ಗಣೇಶ್ ಗುಡಿ ಅರ್ಚಕರು, ಲಿಂಗಯ್ಯ, ಗೌರೀಶ್ ಹಿರೇಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೆಳಗಾವಿಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಬಸವ ಸೇನೆ ವತಿಯಿಂದ ಜಗಜ್ಯೋತಿ ಬಸವೇಶ್ವರ ಜಯಂತಿ ನಿಮಿತ್ತ ಭವ್ಯ ಮೆರವಣಿಗೆ ಆಯೋಜಿಸಲಾಗಿತ್ತು. ರವಿವಾರದಂದು ಮಹಾಂತೇಶ್ ನಗರದಲ್ಲಿ ನಾಗನೂರು ಮಠದ ಅಲ್ಲಮ್ಮ ಪ್ರಭು ಶ್ರೀಗಳು ಚಾಲನೆ ನೀಡಿದರು. ಬೆಳಗಾವಿಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಬಸವ ಸೇನೆ ವತಿಯಿಂದ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಮೆರವಣಿಗೆಯನ್ನ ರವಿವಾರ ಮಹಾಂತೇಶ್ ನಗರದಲ್ಲಿ ನಾಗನೂರು ಮಠದ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಅವರಿಂದ ಚಾಲನೆ ನೀಡಿ ಪ್ರಾರಂಭಿಸಲಾಯಿತು. ಬಸವ ದರ್ಶನ ಪ್ರವಚನ ಸಮಾರೋಪ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಬೆಳಗಾವಿ ಜಿಲ್ಲಾ ಘಟಕ ರಾಷ್ಟ್ರೀಯ ಬಸವ ಸೇನೆ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿಯಲ್ಲಿ ಬಸವ ದರ್ಶನ ಪ್ರವಚನ ಮಂಗಲ ಕಾರ್ಯಕ್ರಮ ಬಸವ ಶೋಭಾಯಾತ್ರೆ ಜರುಗಿತು. ಬೆಳಗಾವಿಯ ಮಹಾಂತೇಶ್ ನಗರದ ಮಹಂತ ಭವನದಲ್ಲಿ ವಿಶ್ವಗುರು ಜಗಜ್ಯೋತಿ ಶ್ರೀ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಹಾಂತೇಶ್ ನಗರದಿಂದ ಪ್ರಾರಂಭಗೊಂಡ ಈ ಭವ್ಯ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಆಂಜನೇಯ ನಗರದ ಗಣಪತಿ ಗುಡಿ ಮಂಟಪದವರೆಗೆ ಬಂದು ಬಸವ ಶೋಭಾಯಾತ್ರೆ ಅತಿ ವಿಜೃಂಭಣೆಯಿಂದ ನಡೆಯಿತು. ಈ ಒಂದು ಬಸವ ದರ್ಶನ ಪ್ರವಚನ ಮಂಗಲ ಕಾರ್ಯಕ್ರಮದಲ್ಲಿ ಜಗದ್ಗುರು ಸಿದ್ದರಾಮ ಸ್ವಾಮೀಜಿ, ಗುರು ಮಹಂತ ಸ್ವಾಮೀಜಿ, ಶಿವಬಸವ ಸ್ವಾಮೀಜಿ, ಪ್ರಭು ಚನ್ನಬಸವ ಸ್ವಾಮೀಜಿ, ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವರಾಜ್ ರೊಟ್ಟಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ಬೆಳಗಾವಿಯಲ್ಲಿಂದು ಬಸವ ದರ್ಶನ ಪ್ರವಚನ ಮಂಗಲ ಕಾರ್ಯಕ್ರಮ ಬಸವ ಶೋಭಾಯಾತ್ರೆ ಇಂದು ಬಸವೇಶ್ವರರ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಜರುಗಿತು. ಸತ್ಯಂ ಟಿವಿ ನ್ಯೂಸ್, ರಾಮಗೌಡ ಪಾಟೀಲ್, ಬೆಳಗಾವಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.